ಭಗವಂತನ ಭಕ್ತರನ್ನು ಉಪೇಕ್ಷೆ ಮಾಡಬಾರದು, ಅವಮಾನಿಸಲಬಾರದು. ಅದರಲ್ಲೂ ಗುರುಗಳನ್ನು ಆರಾಧಿಸುವ ಭಕ್ತರನ್ನು ಯಾವುದೇ ಕಾರಣಕ್ಕೆ ಅವಹೇಳನ ಮಾಡಬಾರದು. ರಾಯರನ್ನು ಆರಾಧಿಸುವ ಸದ್ಭಕ್ತರ ಹತ್ತಿರ ಅನೃತವಾಗಿ ಮಾತನಾಡಬಾರದು. ಪರಿಣಾಮ ಯಾವ ಶಕ್ತಿಯೂ ಕಾಪಾಡುವುದಿಲ್ಲ, ದೇವರೇ ಅವರನ್ನು ರಕ್ಷಿಸುವುದಿಲ್ಲ. ಇದಕ್ಕೆ ಪೂರಕವಾದ ಸತ್ಯವಾದ ಕಥಾಘಟನೆಯೊಂದನ್ನು ನಿಮ್ಮಲ್ಲಿ ಹಂಚಿಕೊಳ್ಳುವ ಮುಂಚೆ ಶ್ರೀ ಸುಧೀಂದ್ರಾಬ್ಧಿ ಸಂಭೂತಾನ್ ರಾಘವೇಂದ್ರ ಕಲಾನಿಧಿನ್ ಸೇವೆ ಸದ್ಜ್ಞಾನ ಸೌಖ್ಯಾರ್ಥಂ ಸಂತಾಪತ್ರಯ ಶಾಂತಯೇ ಅಘಂ ದ್ರಾವಯತೆ ಯಸ್ಮಾದ್ ವೇಂಕಾರೋ ವಾಂಚಿತ ಪ್ರದ ರಾಘವೇಂದ್ರ ಯತಿ ತಸ್ಮಾಲೋಕೆ ಖ್ಯಾತೋ ಭವಿಷ್ಯತಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ನರಸಪ್ಪ ಎಂಬ ಒಬ್ಬ ಬ್ರಾಹ್ಮಣನಿದ್ದ. ಇದು ನಡೆದಿದ್ದು ರಾಯಚೂರು ಜಿಲ್ಲಾದಲ್ಲಿ ಮಾನವಿ ತಾಲೂಕು ಬೇಗವಟ್ಟ ಗ್ರಾಮದಲ್ಲಿ. ಅವನು ಕುಲಕರ್ಣಿಯಾಗಿದ್ದನು. ಹೆಸರಿಗಾದರೂ ಕಾನೂನೇ ಇಲ್ಲ ಆ ಕಾಲ. ಮುಸಲ್ಮಾನರು ಧರ್ಮದ ಹುಚ್ಚಿನಿಂದ ಹಿಂದೂ ಪ್ರಜೆಗಳನ್ನು ಪಶುಗಳಂತೆ ಕಾಣುತ್ತಿದ್ದ ಕಾಲ. ಅಂಥ ಕಾಲದಲ್ಲಿ ಜನರ ಬಾಳ್ವೆಯು ಕೂಡ ಕೇವಲ ಗಂಡಾಂತರ ಆಗಿತ್ತಲ್ಲದೆ ನೆಮ್ಮದಿ ಜೀವನ ಆಗಿರಲಿಲ್ಲ ಆ ಕಾಲದಲ್ಲಿ. ಈತನ ಗುಣ ಏನಂದರೆ, ಯಾರೇ ಕಷ್ಟದಲ್ಲಿರಲಿ ತಮ್ಮ ಮನೆಗೆ ಕರ್ಕೊಂಬಂದು ಊಟ ಹಾಕಿ ಹೊಟ್ಟೆ ತುಂಬ ಅವರಿಗೆ ಕೈಗೆ ದುಡ್ಡು ಕೊಟ್ಟು ಕಳಿಸ್ತಂತ ಅಂಥ ಮಹಾ ಶ್ರೇಷ್ಠವಾದ ವ್ಯಕ್ತಿ ಅವನು. ಆದರೆ ಇದ್ಯಾವುದು ಕೂಡ ಮುಸಲ್ಮಾನ್ ಅಧಿಕಾರಿಗಳಿಗೆ ಇಷ್ಟ ಆಗ್ತಿರಲಿಲ್ಲ. ಮನೆ ಮಠಗಳನ್ನು ಭೂಮಿ ಕಾಣಿಕೆಗಳನ್ನು ಕಳ್ಕೊಂಡು ದಂಡನೆಗೆ ಒಳಗಾಗಬೇಕಾಯಿತು ಯಾರು ನರಸಪ್ಪ. ಕೊನೆಗೆ ಅವನಿಗೆ ಹೆಂಗಾಯಿತು ಅಂದರೆ, ತಿನ್ನೋದಕ್ಕೆ ಅನ್ನವು ಕೂಡ ಇರಲಿಲ್ಲ. ಆ ಕಾಲದಲ್ಲಿ ಆದವಾನಿನಲ್ಲೊಬ್ಬ ತಿಮ್ಮಣ್ಣ ಅಂತ ಒಬ್ಬ ಇದ್ದರು. ಅವರು ಮುಖ್ಯಮಂತ್ರಿಗಳಾಗಿದ್ದರು. ಯಾರಿಗೆ ಅಂದರೆ, ನವಾಬ ಬಸರತ್ ಸಿಂಗಿಗೆ. ಅವರ ಪರಿಚಯ ನರಸಪ್ಪನಿಗಿತ್ತು. ಅವರ ಅನುಗ್ರಹದಿಂದ ಈತನಿಗೆ ಒಂದು ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟ. ಇದೇ ಥರ ಜೀವನ ಸಾಗಬೇಕಾದ್ರೆ ನರಸಪ್ಪನಿಗೆ ಶ್ರೀನಿವಾಸ ಅಂತ ಒಂದು ಮಗು ಹುಟ್ಟಿತು. ಈಗ ನಾನು ಹೇಳೋ ರೀತಿಯಲ್ಲಿ ಹೇಳುವ ಕತೆ ಈ ಶ್ರೀನಿವಾಸನಿಗೆ ಸಂಬಂಧಪಟ್ಟಿದ್ದು. ಈತ ಸಾಕ್ಷಾತ್ ಪ್ರತ್ಯಕ್ಷವಾಗಿ ರಾಘವೇಂದ್ರ ಸ್ವಾಮಿಗಳನ್ನು ಕಂಡಂಥ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು. ಆ ಸಮಯದಲ್ಲಿ ಈ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ವರದೇಂದ್ರ ತೀರ್ಥ ಶ್ರೀಪಾದಂಗಳವರು ಇದ್ದರು. ಮಠದ ಕಾರ್ಯಸ್ಥಾನವು ಮಂತ್ರಾಲಯ ಆಗಿತ್ತು. ದೇಶಾಂತರಗಳಿಂದ ನೂರಾರು ಜನರು ಬಂದು ಸ್ವಾಮಿಗಳಲ್ಲಿ ವಿದ್ಯಾಭ್ಯಾಸಂಗ ಮಾಡ್ತಾಯಿದ್ರು. ಶ್ರೀನಿವಾಸ ಅಂತ ಹೇಳಿದ್ದಲ್ಲ, ಅವರ ತಾಯಿಯ ಹೆಸರು ಲಕ್ಷ್ಮಕ್ಕ ಅಂತ. ಶ್ರೀನಿವಾಸನಿಗೆ ಅವನು ಬೆಳೆದಂತೆ ಅವನ ವಿದ್ಯಾಭ್ಯಾಸವು ಬೆಳೆಯಿತು. ಸಂಸ್ಕೃತ ಕನ್ನಡ ಭಾಷೆಗಳಲ್ಲಿ ಮಹಾನ್ ವ್ಯಕ್ತಿಯಾಗಿದ್ದ ಶ್ರೀನಿವಾಸ ಮುಂದೆ ಸೀನಪ್ಪ ಮಹಾಪಂಡಿತ ಅಂತ ಹೆಸರು ಬಂದಿತ್ತು. ಮಹಾನ್ ವ್ಯಕ್ತಿ ಆತ. ಸಂಸ್ಕೃತದಲ್ಲೇ ಆಗಲಿ ಕನ್ನಡದಲ್ಲೇ ಆಗಲಿ ನಿಂತ ನಿಂತ ಹಾಗೆ ಆಶಿ ಶ್ಲೋಕ ಅಂತ ಕರಿತೀವಿ, ಶ್ಲೋಕಗಳನ್ನು ರಚನೆ ಮಾಡ್ತಾ ಇದ್ದ. ಈ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಠದಲ್ಲಿ ಇದ್ರಲ್ಲ ವರದೇಂದ್ರ ತೀರ್ಥರು, ಆಗ ಅಲ್ಲಿಗೆ ಬರುವರಾಗಿ ಈತನನ್ನು ಮುಖವನ್ನು ಕಂಡು ಅವರ ಅಪರೋಕ್ಷ ಜ್ಞಾನದಿಂದ ಮಹಾನ್ ವ್ಯಕ್ತಿಯನ್ನು ತಿಳ್ಕೊಂಡ್ರು. ಸ್ವಾಮಿಗಳು ಸೀನಪ್ಪನನ್ನು ಹತ್ತಿರಕ್ಕೆ ಕರೆದು, ನೀನು ಮಹಾಕವಿಯಾಗಿರುವಂತೆ ನಿನ್ನ ವಾಣಿಯನ್ನು ನಮಗೆ ಸ್ವಲ್ಪ ಶ್ರವಣ ಮಾಡಿಸಪ್ಪ ಅಂತ ಕೇಳಿದರು. ಆ ಸೀನಪ್ಪ ವರದೇಂದ್ರ ಪಂಚರತ್ನ ಎಂಬ ಹೆಸರಿನಿಂದ 5 ಶ್ಲೋಕವನ್ನು ಮಹಾಪ್ರಭುಗಳಿಗೆ ಶ್ರೀಗಳವರಿಗೆ ಸಮರ್ಪಿಸಿದನು. ಆ 5 ಶ್ಲೋಕದಲ್ಲಿ ಹೇಗಿರುತ್ತೆ ಅಂದರೆ,
ಮೊದಲ ಶ್ಲೋಕ ವರದೇಂದ್ರರ ಮತ್ತು ವರದರಾಜ ಸ್ವಾಮಿಗೆ ಅದರ ಪರವಾಗಿತ್ತು. ಎರಡನೆಯದು ರಾಘವೇಂದ್ರ ಸ್ವಾಮಿಗಳ ಮತ್ತು ಶ್ರೀರಾಮಚಂದ್ರ ದೇವರ ಪರವಾಗಿತ್ತು. ಮೂರನೆಯದು ವಾಸುದೇವನ ವಾಯುದೇವರು ಮತ್ತು ವರದೇಂದ್ರರ ಪರವಾಗಿತ್ತು. ನಾಲ್ಕನೆಯದು ಶ್ರೀ ಮೂಲರಾಮದೇವರು ಮಠಕ್ಕೆ ಬಂದ ಕಥೆಯನ್ನು ಸೂಚಿಸುವ ಮತ್ತು ಸ್ವಾಮಿಗಳ ಅಂದರೆ ವರದೇಂದ್ರರ ಸಂಸ್ಥಾನ ಪಾಲನೆಯ ಚರಿತೆಯಾಗಿತ್ತು. ಐದನೆಯದು ತಮಗಿರುವ ವಿದ್ಯಾಭಿಲಾಷೆಯನ್ನು ವಿಜ್ಞಾಪಿಸುವ ಗುರುವಿನ ನಮಸ್ಕಾರವಾಗಿತ್ತು. ಇದು ಇಂತಹ ಶ್ಲೋಕವನ್ನು ಕಂಡು ವರದೇಂದ್ರ ತೀರ್ಥರಿಗೆ ಮಹಾನ್ ಆಶ್ಚರ್ಯ ಉಂಟು ಮಾಡಿತು. ಆಗ ಸ್ವಾಮಿಗಳು ಹೇಳ್ತಾರೆ, ಅಪ್ಪ, ನಿನ್ನಂಥ ಶಿಷ್ಯನನ್ನೇ ನಾವು ಬಯಸುತ್ತಿದ್ದೆವು. ನಿನಗೆ ನಾಳೆಯಿಂದಲೇ ರಾಯರ ಸನ್ನಿಧಿಯಲ್ಲಿ ಅಲ್ಲಿ ಅಂದರೆ ಮಂತ್ರಾಲಯದಲ್ಲಿ ಪಾಠವನ್ನು ಆರಂಭ ಮಾಡುವೆವು. ನಿನ್ನ ಜಗತ್ತಿಗೆ ಒಳ್ಳೆ ಕಾರ್ಯವಾಗುವುದು. ಜಗನ್ನಾಥನೇ ನಿನ್ನಲ್ಲಿ ಜಯಪ್ರದನಾಗಿ ನೆಲೆಸುವನು ಅಂತ ಹೇಳಿಕೊಂಡು ಸೀನಪ್ಪನಿಗೆ ಅನುಗ್ರಹ ಮಾಡಿದರು. ಮರುದಿನದಿಂದಲೇ ಶ್ರೀನಿವಾಸನಿಗೆ ತತ್ವಪ್ರಕಾಶಿಕ ಪಾಠ ಪ್ರಾರಂಭವಾಯಿತು. ಪುಣೆಯಂಥ ವಿದ್ಯಾನಗರಿಯಲ್ಲಿ ಸ್ವಾಮಿಗಳ ಪರಮಾನುಗ್ರಹದಿಂದ ಶ್ರೀನಿವಾಸನು ಪೂರ್ವೋತ್ತರ ಮೀಮಾಂಸಾ ಶಾಸ್ತ್ರಗಳಲ್ಲಿ ಅಸದೃಶ ಎನಿಸುವನು. ಶ್ರೀನಿವಾಸನಿಗೆ ವ್ಯಾಸಂಗ ಮುಗಿದು ಪ್ರಾಪ್ತ ವಯಸ್ಸು ಉಂಟಾಗಲು ವರದೇಂದ್ರರೇ ಉತ್ತಮ ಸ್ಥಳದಲ್ಲಿ ಲಗ್ನ ಮಾಡಿಸಿದ್ರು. ಶ್ರೀನಿವಾಸ, ಇನ್ನು ಮುಂದೆ ಮಾನವಿಯಲ್ಲಿ ನೀನು ನೆಲೆಸು, ಪಾಠ ಪ್ರವಚನ ಮಾಡುತ್ತಿರಬೇಕೆಂದು ಆಜ್ಞೆಗೈದರು. ಅನಂತರ ಶ್ರೀನಿವಾಸನು ಪ್ರಖ್ಯಾತ ಶ್ರೀನಿವಾಸ ಆಚಾರ್ಯರೆನಿಸಿ ಮಾನವಿಯಲ್ಲಿ ನೆಲೆಸಿದನು. ಇನ್ನು ಮುಂದೆ ಇದೆ ನೋಡಿ ನಿಜವಾದ ಕತೆ. ಮುಂದೆ ಕಾಲ ಕಳೆದಂತೆ ಶ್ರೀನಿವಾಸಾಚಾರ್ಯರು ದೊಡ್ಡಸ್ತಿಕೆಯನ್ನು ಬೆಳೆಸಲು ಬೇಕಾದ ಪರನ್ನ ನೇಮ, ಸ್ತ್ರೀಪಾಕ ನೇಮ, ಪರಪಾಕ ನೇಮ, ಈ ನೇಮವನ್ನು ನೈವೇದ್ಯ ನೇಮವನ್ನು ಇವುಗಳನ್ನೆಲ್ಲ ಕಟ್ಟಿಕೊಂಡರು. ಯಾರ ಮನೆ ಊಟ ಮಾಡೋಗಿಲ್ಲ ಆ ಥರ. ಇವರ ತಂದೆ ಮಾಡಿಕೊಟ್ಟ ಭೂಮಿಯಿಂದ ನಿರಾತಂಕವಾಗಿ ಜೀವನ ಸಾಗ್ತಾ ಇತ್ತು. ಪರಾಶ್ರಯ ಮಾಡುವ ಅವಶ್ಯಕತೆಯೇ ಆಚಾರ್ಯರಿಗಿರಲಿಲ್ಲ. ಮುಂದೆ ತಾಯಿ ತಂದೆಗಳು ಮೃತರಾದರಿಂದ ಆಚಾರ್ಯರು ಯಾರಿಗೂ ತಲೆಬಾಗಬೇಕಾದ ಕಾರಣ ಇರಲಿಲ್ಲ. ವಿದ್ವತ್ತಿನ ಮರ್ಯಾದೆ, ವೈದಿಕ ಮರ್ಯಾದೆ, ಸ್ವಾಮಿಗಳ ಶಿಷ್ಯತ್ವದ ಮರ್ಯಾದೆಗಳು ಒಂದಕ್ಕೊಂದು ಸಹಾಯಕವಾಗಿ ಆಚಾರ್ಯರ ದೊಡ್ಡಸ್ತಿಕೆಯು ದಿನದಿನಕ್ಕೂ ಬೆಳೆದು ಬಂದಿತ್ತು. ಇದ ಜೊತೆಗೆ ಅಹಂಕಾರವೂ ಗೊತ್ತಿಲ್ಲದೆ ಮೇಲೇರ್ತಾ ಬಂತು. ಇವತ್ತಿಗೂ ಕರ್ನಾಟಕದಲ್ಲಿ ಅವಶೇಷವಾಗಿರುವ ವೈದಿಕ ತತ್ವದ ಹಿರಿಮೆಯು ಸ್ವವಿಷಯದಲ್ಲಿ ಬಹುವಚನ, ಪರವಿಷಯದಲ್ಲಿ ಏಕವಚನ ಪ್ರಯೋಗಗಳು ಆಚಾರ್ಯರ ಭಾಷೆಯಲ್ಲಿ ತಾನೇ ತಾನಾಗಿ ನೆಲೆಸಿದವು. ವಿದ್ಯಾ ಗೌರವದಿಂದ ಅನೇಕ ಶಿಷ್ಯರು ವ್ಯಾಸಂಗಕ್ಕೆ ಬಂದು ಸೇರಿದ್ದರಿಂದ ಇವರ ಪಟ್ಟವು ದಿಗಂತವನ್ನು ಮುಟ್ಟಿತು. ಸ್ನಾನ ನಂತರ ಮನೆಯವರ ಮತ್ತು ಶಿಷ್ಯರ ವಿನ ಅನ್ಯರಿಗೆ ಆಚಾರ್ಯರೊಡನೆ ಸಂಭಾಷಣೆ ಮಾಡುವ ಅವಕಾಶವು ತಪ್ಪಿಹೋಯಿತು. ಮಾತೆತ್ತಿದ್ರೆ ಮಡಿ ಮೇಲಿಗೆಗಳ ಗೊಂದಲ ಬಲವಾಯಿತು. ಪ್ರಾಕೃತ ಭಾಷೆಯು, ಪ್ರಾಕೃತ ಭಾಷೆ ಅಂದರೆ ನಾವು ಮಾತಾಡ್ತೀವಲ್ಲ ಆ ಭಾಷೆ, ಮೈಲಿಗೆಯ ಭಾಷೆ ಇವರಿಗಾಯಿತು. ಜನರ ದೃಷ್ಟಿಯಲ್ಲಿ ಆಚಾರ್ಯರು ಬಹುದೊಡ್ಡವರಾದರು. ಆದರೆ ಈ ಶ್ರೀನಿವಾಸಾಚಾರ್ಯರಿಗೆ ಹರಿದಾಸರೆಂದರೆ ಆಗುತ್ತಿರಲಿಲ್ಲ. ಕನ್ನಡದ ಪದಗಳೆಂದರೆ ಸೇರುತ್ತಿರಲಿಲ್ಲ. ಹರಿದಾಸರಾಗಿದ್ದ ತಮ್ಮ ತಂದೆಗಳ ಹೆಸರನ್ನು ದಾಸ ಶಬ್ದ ಸಹಿತವಾಗಿ ಕಥೆಯ ಕರೆಯದೆ ನಮ್ಮ ಹಿರಿಯರು ನಮ್ಮ ಆಚಾರ್ಯರು ಎಂದು ಕರೆಯಲಾರಂಭಿಸಿದರು. ತಿಳ್ಕೊಳ್ಳಿ ಎಷ್ಟು ವ್ಯಕ್ತಿತ್ವ ಬದಲಾವಾಯಿತು. ಆ ಕಾಲದಲ್ಲಿ ರಾಯಚೂರಿನಲ್ಲಿ ಹರಿದಾಸ ಭೂಯಿಷ್ಠವಾಗಿತ್ತು. ಚೀಕಲ ಪರವೆಯಲ್ಲಿ ವಿಜಯದಾಸರು, ಕೇಳಿದರೆ ನೀವೆಲ್ಲ, ಕಲ್ಲೂರಿನಲ್ಲಿ ಸುಬ್ಬಣ್ಣದಾಸರು, ಆದವಾನಿಯಲ್ಲಿ ದಿವಾನ ತಿಮ್ಮಣ್ಣನವರು, ಉತ್ತನೂರಿನಲ್ಲಿ ಗೋಪಾಲದಾಸರು, ವೇಣಿ ಸೋಮಪುರದಲ್ಲಿ ವ್ಯಾಸತತ್ವಜ್ಞರು ಮಹಾಪ್ರಖ್ಯಾತರೆನಿಸಿ ಅಪರೋಕ್ಷ ಜ್ಞಾನಿಗಳೆಂದು ಜನಸಾಮಾನ್ಯರ ಭಕ್ತಿ ಗೌರವಗಳಿಗೆ ಪಾತ್ರರಾಗಿದ್ದರು.
ಜನರು ದಾಸರಲ್ಲಿ ಭಕ್ತಿ ಮಾಡುತ್ತಿದ್ದಂತೆ ವಿದ್ವಾಂಸರಾದ ಆಚಾರ್ಯರುಗಳಲ್ಲಿ ಭಕ್ತಿ ಮಾಡ್ತಿರಲಿಲ್ಲ. ದೇವರ ನಾಮಗಳಲ್ಲಿ ತೋರಿಸುತ್ತಿದ್ದ ಆದರವನ್ನು ಮಂತ್ರ ಸ್ತೋತ್ರಗಳಲ್ಲಿ ತೋರಿಸುತ್ತಿರಲಿಲ್ಲ. ಈ ವಿಧವಾದ ಜನರ ಆಚರಣೆಯು ಶ್ರೀನಿವಾಸಾಚಾರ್ಯರಿಗೆ ಬಹಳ ಬೇಸರವನ್ನುಂಟು ಮಾಡಿತ್ತು. ಇದೇ ದಾಸರ ಮೇಲಿನ ದ್ವೇಷಕ್ಕೂ ಕಾರಣವಾಯಿತು. ಈ ವಿಧವಾದ ಪರಿವರ್ತನೆಗೆ ವಿಜಯದಾಸರೇ ಮುಖ್ಯ ಕಾರಣವೆಂದರಿತು. ಅವರನ್ನು ವಾಚಾಮಗೋಚರವಾಗಿ ನಿಂದಿಸತೊಡಗಿದರು. ನೀವು ತಿಳಿಬೇಕಾಗಿದ್ದು, ದೊಡ್ಡವರಿಗೆ ಮಹಾನ್ ವ್ಯಕ್ತಿಗಳಿಗೆ ನಾವೇನಾದರೂ ಬೈತೀವಿ, ಬೈಯೋದು ನಮಗೆ ಗೊತ್ತಿರಲ್ಲ, ಏನೋ ಬಾಯಿಗೆ ಬಂದಾಗ ಹೇಳ್ತಾ ಇರ್ತೀವಿ. ನಾವೆಷ್ಟೇ ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡಿದ್ರು ಕೂಡ ನಮ್ಮನ್ನು ಸಂಪೂರ್ಣವಾಗಿ ದೂರ ಮಾಡ್ತಾರೆ ರಾಯರು. ಶ್ರೀನಿವಾಸಾಚಾರ್ಯರ ಅಹಂಕಾರದ ಮಾತುಗಳು ಹೇಗಿತ್ತು ಅಂದರೆ, ಮಹಾನ್ ರಾಘವೇಂದ್ರ ಸ್ವಾಮಿಗಳವರನ್ನು ಕಂಡಂಥ ವಿಜಯ ದಾಸರಿಗೂ ಕೂಡ ಅವರು ಬಿಡಲಿಲ್ಲ. ಈ ಕೂಸುಮಗ ದಾಸನಿಗೆ ಅಪರೋಕ್ಷ ಜ್ಞಾನವೇ, ಇವನ ಕನ್ನಡ ಪದಗಳು ಏನು ಶಾಸ್ತ್ರಾರ್ಥಗಳೇ, ಇವನ ಕುಣಿತದಿಂದ ಸೇರಿ ಪ್ರೀತಿಯೇ ಎಂಬ ಮಾತು ಮಾತಿಗೆ ದಾಸರ ದೂಷಣೆಗೆ ಆರಂಭವಾಯಿತು. ವಿಜಯ ದಾಸರ ಸಹವಾಸದಿಂದ ಕಲ್ಲೂರು ಸುಬ್ಬಣ್ಣ ದಾಸರಂಥ ಸುಧಾಪಾಠಿಕರು ಭ್ರಷ್ಟರಾದರು. ಗೋಪಾಲದಾಸನಿಂದ ವ್ಯಾಸತತ್ವಜ್ಞರಂಥ ಟಿಪ್ಪಣಿಕಾರರು ಪದಚ್ಯುತರಾದರು. ಮಾಡುವುದೇನು, ಕಲಿ ಪ್ರಭಾವವೆಂದು ಜರಿಯಲಾರಂಭಿಸಿದರು. ಈ ಕಾರಣ ಆಚಾರ್ಯರ ಮೇಲಿದ್ದ ಜನರ ವಿಶ್ವಾಸ ಕಡಿಮೆಯಾಗತೊಡಗಿತು. ಇದೇ ಥರ ಮುಂದುವರಿಯುತ್ತಿರಲು ಇವರನ್ನು ಉದ್ಧಾರ ಮಾಡಬೇಕೆಂದು ವಿಜಯದಾಸರು ಮಾನವಿಗೆ ದಯ ಮಾಡಿಸಿದರು. ನೋಡಿ, ದೊಡ್ಡವರ ಲಕ್ಷಣವೇ ಹೇಗೆ, ಮುಂದೆ ಈ ವ್ಯಕ್ತಿ ಮಹಾನ್ ವ್ಯಕ್ತಿ ಆಗ್ತಾರಂತ ವಿಜಯದಾಸರಿಗೆ ಗೊತ್ತು. ಮತ್ತು ಅಲ್ಲೇ ಬಂದರು, ಇವ್ರ ಹತ್ರನೇ ಬಂದರು. ಅಂತರಂಗದಲ್ಲಿ ಹೇಗೆ ಇರಲಿ, ಬಹಿರಂಗದಲ್ಲಾದರೂ ಆಚಾರ್ಯರನ್ನು ಬಿಟ್ಟು ಕೆಲಸ ಮಾಡಬಾರ್ದೆಂದು ಜನರು ದಾಸರ ಸ್ವಾಗತಕ್ಕೆ ಅವರನ್ನು ಕರೆತಂದರು. ಆಚಾರ್ಯರು ಆ ಮಾತಿಗೆ ಪ್ರತ್ಯುತ್ತರವಾಗಿ, ಸ್ವಾಗತ ಮಾಡುವುದಕ್ಕೆ ದಾಸರೇನು ಸ್ವಾಮಿಗಳು ಎಂದು ಪರಿಹಾಸ್ಯ ಮಾಡಿದರು. ಬಂದವರನ್ನು ಅವಮಾನಿಸಿದರು. ಆಚಾರ್ಯರೊಬ್ಬರು ಬರೆದಿದ್ದ ಮಾತ್ರಕ್ಕೆ ವಿಜಯದಾಸರಿಗಾಗುವ ಸಾರ್ವಜನಿಕ ಮರ್ಯಾದೆಗೆ ಲೋಪವಾಗಲಿಲ್ಲ. ಜನರು ಮಹೋತ್ಸವದಿಂದ ದಾಸರನ್ನು, ಅವರ ಪರಿವಾರದವರನ್ನು ಕರೆತಂದು ಯೋಗ್ಯ ಸ್ಥಳದಲ್ಲಿ ಇಳಿಸಿ ಉಪಚರಿಸಿದರು. ಇಂಥ ಮಹಾನ್ ವ್ಯಕ್ತಿ ಮಾನವಿಗೆ ಬಂದರೂ ಕೂಡ ಶ್ರೀನಿವಾಸಾಚಾರ್ಯರು ಅವರಿಗೆ ಆದರಣ್ಯ ತೋರಲಿಲ್ಲ. ದಾಸರು ಯಾವ ಊರಿಗೆ ಬರಲಿ, ಪ್ರಾರ್ಥನಾ ಆನಿಕವನ್ನು ಮುಗಿಸಿ ಕೊರಳಿಗೆ ತಂಬುರಿಯನ್ನು ಹಾಕ್ಕೊಂಡು ಭಜನೆ ಮಾಡುತ್ತಾ ಗ್ರಾಮದ ಪ್ರದಕ್ಷಿಣೆ ಮಾಡ್ತಿದ್ರು. ಪ್ರತಿ ಭಾಗ್ಯದಲ್ಲಿ ನಿಂತು ಆ ಮನೆಯ ಬ್ರಾಹ್ಮಣರಿಗೆ ತಮ್ಮಲ್ಲಿ ತೀರ್ಥಪ್ರಸಾದಕ್ಕೆ ಬರಬೇಕೆಂದು ಆಮಂತ್ರಣ ಕೊಡ್ತಿದ್ರು ದಾಸರು. ದಾಸರ ಜೊತೆಯಲ್ಲಿ ನೂರಾರು ಜನ ಇರ್ತಿದ್ರು. ಭಜನೆಯ ಧ್ವನಿ ಕೇಳಿದೊಡನೆಯೇ ಯಾರಿಗಾದರೂ ಕೂಡ ಬಾಗಿಲಿಗೆ ಬಂದು ದಾಸರಿಗೆ ವಂದಿಸ್ತಾ ಇದ್ರು. ಆಚಾರ್ಯರ ಮನೆಯ ಬಾಗಿಲಿಗೆ ಬರುತ್ತಲೇ, ಇಲ್ಲಿ ನೋಡಿ, ಜೊತೆಯಲ್ಲಿದ್ದವರು ಸ್ವಾಮಿ ಇದು ಶ್ರೀನಿವಾಸಾಚಾರ್ಯರ ಮನೆ ಎಂದು ಹೇಳಿದರು. ಇಷ್ಟಾದರೂ ಒಳಗಿದ್ದ ಆಚಾರ್ಯರು ಎದ್ದು ಬರಲಿಲ್ವಂತೆ. ದಾಸರೇ ಮನೆಯ ಒಳ ಹೊಕ್ಕು ಅವರಿದ್ದ ಬೆಳಗ್ಗೆ ಹೋಗಿ, ಆಚಾರ್ಯರೇ ತಾವು ಈ ದಿನ ನಮ್ಮಲ್ಲಿಗೆ ತೀರ್ಥಪ್ರಸಾದಕ್ಕೆ ಬರಬೇಕು ಎಂದು ಆಮಂತ್ರಿಸಿದರಂತೆ. ಆಗಲೂ ಕೂಡ ಆಚಾರ್ಯರು ಕೂತ ಬಳಿಯಿಂದ ಎದ್ದೊಳ್ಳೇ ಇಲ್ಲ, ಎದ್ದು ಗೌರವಿಸರು ಕೂಡ ಗೌರವನೂ ಕೂಡ ಕೊಡಲಿಲ್ವಂತೆ. ಒಳ್ಳೆಯದು ಎಂದಿಷ್ಟು ಮಾತ್ರ ಉತ್ತರ ಕೊಟ್ಟು ಕಳಿಸಿದರು. ಇವರು ಆಚಾರ್ಯರಾದ ಮೇಲೆ ದಾಸೇನರ ಮನೆ ಮುಂದೆ ಬಂದಾಗ ಆ ಗೋಪಾಲಕ್ಕೆ ಏನಾದರೂ ಅಕ್ಕಿನಾಗಲಿ ಬೆಲ್ಲನಾಗಲಿ ಏನಾದರೂ ಕೊಡಬೇಕು, ಏನೂ ಹಾಕಲಿಲ್ಲ. ಶಿಷ್ಯರು ಅದಕ್ಕಾಗಿ ಕಾಯಲಿಲ್ಲ. ದಾಸರ ಪ್ರಯಾಣ ಭಜನೆ ಮಾಡುತ್ತಾ ಮುಂದೆ ಸಾಗಿತು. ದಾಸರ ಬಿಡಾರದಲ್ಲಿ ಆ ದಿನದ ಪೂಜೆ ಭೋಜನಾದಿಗಳು ಇಂದಿನಿಗಿಂತ ಸ್ವಲ್ಪ ಹೆಚ್ಚು ಹೊತ್ತಾಯ್ತಂತೆ. ದಿವಸ ಮಾಡಬೇಕಾದ್ರೆ ಸ್ವಲ್ಪ ಹೊತ್ತು ತಡವಾಯಿತು. ಭೋಜನದ ಸಮಯದಲ್ಲಿ ಯಾರನ್ನು ಮತ್ತೆ ಕರೆಯುವ ಪದ್ಧತಿ ಇರದಿದ್ರು ವಿಜಯದಾಸರು ಆಚಾರ್ಯರೇಕೆ ಬರಲಿಲ್ವಲ್ಲ, ಅವರನ್ನು ಕರೆದು ಬಾರೆಂದು ತಮ್ಮ ಶಿಷ್ಯರನ್ನು ಕಳಿಸಿದ್ರಂತೆ. ಆಚಾರ್ಯರು ದಾಸರ ನೈವೇದ್ಯದಲ್ಲಿ ಭೋಜನ ಮಾಡುವುದು ತಮ್ಮ ಶಿಷ್ಟಾಚಾರಕ್ಕೆ ವಿರೋಧವೆಂದು
ಜಾಗ್ರತೆ ಭೋಜನ ಮಾಡಿ ಶಯನ ಮಾಡಿದರು, ಮಲಗ್ತಿದ್ರು, ಮಲಗಿದರು. ಕರೆಯೋದಕ್ಕೆ ಬಂದಲ್ಲ ದಾಸರ ಶಿಷ್ಯ, ಅವ್ರು ಹೇಳಿದರು, ನಿಮ್ಮ ದಾಸರಿಗೆ ಹೇಳಿ ಆಚಾರ್ಯರಿಗೆ ಊಟ ಹೊತ್ತು ಹೋದರೆ ಹೊಟ್ಟೆ ಶೂಲ ಬರುತ್ತದೆ, ಅಂದರೆ ಹೊಟ್ಟೆ ನೋವು ಬರುತ್ತೆ, ಆದ್ದರಿಂದ ಮುಂಚಿತವಾಗಿ ಅವರು ಊಟ ಮಾಡಿದರೆಂದು ತಿಳಿಸಿ ಎಂಬುದಾಗಿ ಹೇಳಿ ಕಳಿಸಿದರು. ದಾಸರು ಎಷ್ಟೇ ಆಗಲಿ ಅಪುರುಷ ಜ್ಞಾನಿಗಳು, ಅವರು ಗೊತ್ತು. ಈ ಸಂಗತಿ ಕೇಳಿ ಹಾಗೆಯೇ ಆಗಿದ್ದರೆ ಹಾಗೆಯೇ ಆಗಲಿ ಎಂದು ನುಡಿದು ಎಲ್ಲರೊಡನೆ ಭೋಜನಕ್ಕೆ ಕುಳಿತರು. ಆ ರಾತ್ರಿ ಕೀರ್ತನಕ್ಕೆ ಬರಬೇಕೆಂದು ಕರೆದರೂ ಕೂಡ ಆಚಾರ್ಯರು ಬರಲಿಲ್ಲ. ಇಷ್ಟು ಮಾತ್ರ ಮಾಡಿದ ಭಾಗವತದ ಅಪಚಾರವೇ ಪ್ರಮಾದಕ್ಕೆ ಕಥೆಯಾಯಿತು. ಶ್ರೀನಿವಾಸ ಆಚಾರ್ಯರಿಗೆ ಸುಳ್ಳು ಮಾಡಿದ್ದಕ್ಕೆ ತಕ್ಕಂತೆ, ಸುಳ್ಳು ಹೇಳಿದ್ದಕ್ಕೆ, ಊಟದ ಹೊತ್ತು ಹೋದರೆ ಹೊಟ್ಟೆ ಶೂಲೆ ನಿಜವಾಗಿಯೂ ಬರುವುದಕ್ಕೆ ಆರಂಭಿಸಿತು. ಅಲ್ಲಿವರೆಗೂ ಇರಲಿಲ್ಲ, ಸುಳ್ಳು ಹೇಳಿದರು. ಆ ಸುಳ್ಳೇ ದಾಸರಿಂದ ಸತ್ಯವಾಯಿತು ನೋಡಿ, ಅವ್ರ ಮಾತು ಅಷ್ಟು ರಾಯರು ನಡೆಸ್ಕೊಡ್ತಾರೆ. ಔಷಧ ಸೇವನೆ ಮಾಡಿದಂತೆಲ್ಲ ವ್ಯಾಧಿಯು ಕಡಿಮೆಯೇ ಆಗಲಿಲ್ಲ, ಅತಿಶಯವಾಗಿ ಬೆಳೆಯಲಾರಂಭಿಸಿತು. ಆಗಾಗ ಬರುತ್ತಿದ್ದ ವ್ಯಾಧಿಯು ನಿತ್ಯ ವಿಧಿಯಾಗಿ ಪರಿಣಾಮ ಶೂಲೆ ಎನಿಸಿತು. ಪಾಠ ಪ್ರವಚನವು ಸಾಗದಂತಾಯಿತು. ಆಚಾರ್ಯರು ದಿನ ದಿನಕ್ಕೆ ಕ್ಷಯಿಸುತ್ತಾ ಬಂದರು. ಹೊಟ್ಟೆ ಶೂಲೆಯ ಬಾಧೆಯಿಂದ ಬದುಕುವುದೇ ದುಸ್ತರವೆಂಬಂತಾಯಿತು. ಮುಂದೇನು ಗತಿ ಎಂದು ತೋರದಂತಾಯಿತು. ಯಾರಿಗಾದರೂ ಸ್ವೋತ್ತಮ ದ್ರೋಹವೆಂಬುದು ಬಲು ಕೆಟ್ಟದ್ದು. ಇಂದ್ರದ್ಯುಮ್ನಂಥ ಮಹಾರಾಜರು ಕೂಡ ಅಗಸ್ತ್ಯರಿಗೆ ಮಾಡಿದ ಅಪಚಾರದಿಂದ ಗಜಜನ್ಮ ತಾಳಿ ದುಃಖಪಟ್ಟನು. ಮೃಗರಾಜನಂಥ ದಾನ ಶೌಂಡನು ಬ್ರಾಹ್ಮಣರ ಶಾಪದಿಂದ ಹುತಿಕೇತನಾದಂತೆ. ಗೌತಮರ ಶಾಪದಿಂದ ಇಡೀ ಬ್ರಾಹ್ಮಣ ಕುಲವೇ ಜ್ಞಾನ ಶೂನ್ಯವಾಯಿತು. ಕೊನೆಗೆ ವೇದವ್ಯಾಸರಿಂದ ಉದ್ಧಾರದ ಮಾರ್ಗವನ್ನು ಕಾಣಿತು. ದುರ್ವಾಸರ ಶಾಪದಿಂದ ತ್ರಿಲೋಕಾಧಿಪತಿಯಾದ ಇಂದ್ರನು ಪದಚ್ಯುತನಾದನು. ವಿಜಯದಾಸರ ಹಾಗೆ ಆಗಲಿ ಎಂಬ ಮಾತು ಶ್ರೀನಿವಾಸಾಚಾರ್ಯರಿಗೆ ಶಾಪವೋ ಎಂಬಂತಾಗಿ ಕ್ರೂರ ಪರಿಣಾಮಶೂಲೆಯಾಗಿ ಪರಿಣಮಿಸಿತು. ಔಷಧಿಯಿಂದ ಪರಿಹಾರವಾಗದ ವ್ಯಾಧಿಯನ್ನು ದೇವರ ಸೇವೆಯಿಂದ ಕಳೆದುಕೊಳ್ಳಬೇಕೆಂದು ಆಚಾರ್ಯರು ತಿರುಪತಿಗೆ ಹೋಗಿ ಸೇವೆ ಮಾಡಿದರಂತೆ. ಶ್ರೀನಿವಾಸನ ಸೇವೆಯಿಂದಲೂ ಕೂಡ ಗುಣವಾಗಲಿಲ್ಲ. ನೋಡಿ, ಒಂದು ಗುಟ್ಟಿನ ವಿಷಯ ತಿಳ್ಕೊಳ್ಳಿ. ದೇವರೇ ಸರ್ವಸ್ವವೆಂದು ನಂಬಿದ ಸತ್ಪುರುಷರಿಗೆ ದ್ರೋಹ ಮಾಡಿ ಭಗವಂತನನ್ನು ಪೂಜೆಯಿಂದ ಒಲಿಸುವೆವೆಂದರೆ ಅಂಥವರ ಪೂಜೆಯನ್ನು ಬಡವರ ದಾರಿಯಾದ ಪರಮಾತ್ಮನು ಸ್ವೀಕರಿಸುವುದಿಲ್ಲ. ಶ್ರೀನಿವಾಸರು ಆಚಾರ್ಯರ ಸೇವೆಯನ್ನು ಸ್ವೀಕರಿಸಲಿಲ್ಲ. ಆಚಾರ್ಯರು ತಿರುಪತಿಯನ್ನು ಬಿಟ್ಟು ಘಟಿಕಾಚಲಕ್ಕೆ ಬಂದು ಅಲ್ಲಿ ವಾಯುಸ್ತುತಿ ಪುರಶ್ಚರಣೆಯಿಂದ ಮುಖ್ಯ ಪ್ರಾಣದೇವರ ಸನ್ನಿಧಿಯಲ್ಲಿ ಬಹು ಕಠಿಣ ಸೇವೆ ಮಾಡಿದರು. ಘಟಿಕಾಚಲದ ಮುಖ್ಯ ಪ್ರಾಣನ ಕೃಪೆ ಎಂದು ಕೃಪೆಯೂ ಆಚಾರ್ಯರಿಗೆ ಆಗಲಿಲ್ಲ. ಅನಂತರ ಆಚಾರ್ಯರು ಮಂತ್ರಾಲಯಕ್ಕೆ ಬಂದರು. ಅಲ್ಲಿ ಭಜಕರಿಗೆ ಕಾಮಧೇನುವು, ನಮಿಸುವವರಿಗೆ ಕಲ್ಪವೃಕ್ಷವು ಎಂಬ ಕೀರ್ತಿತರಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸೇವೆ ಆರಂಭಿಸಿದರು. ಆ ಕಾಲದಲ್ಲಿ ವರದೇಂದ್ರ ತೀರ್ಥರು ಪುಣೆಯಲ್ಲಿ ಇದ್ದರಿಂದ ಆಚಾರ್ಯರಿಗೆ ವ್ಯಾಧಿಯ ಕಾರಣವನ್ನು ತಿಳಿಸುವವರು ಯಾರೂ ಇರಲಿಲ್ಲ. ಸೇವೆ ಮಾಡಿ ಸಾಕಾಯಿತು. ದಿನ ದಿನಕ್ಕೆ ವ್ಯಾಧಿ ಬಲಿಯಿತು. ಹರಿಗುರುಗಳೆಲ್ಲರೂ ತಮ್ಮನ್ನು ಕೈಬಿಟ್ಟರೆಂದು ಆಚಾರ್ಯರು ಮರುಗಿದರು, ದುಃಖಿತರಾದರು. ಒಂದು ದಿನ ಅವರ ಕನಸಿನಲ್ಲಿ ಕೂಡ ಒಂದು ಘಟಸರ್ಪ ಬಂದು ಅವರ ಕಾಲನ್ನು ಕಚ್ಚುತ್ತಾ ಇತ್ತಂತೆ. ಕಚ್ಚುತ್ತಾ ಇದೆ, ವಿಷ ಏರ್ತಾ ಇದೆ, ಇನ್ನೇನು ನನಗೆ ಸಾವು ಖಚಿತ ಎಂದು ತಿಳಿದುಕೊಳ್ಳುತ್ತಿರಲು ವಿಜಯದಾಸರಿದ್ರಲ್ಲ, ಅವರು ಆ ಹಾವನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಹೊರಗೆ ಬಿಸಾಡಿದರಂತೆ. ಆಗ ಇವರಿಗೆ
ಆ ನಾನು ಬದುಕಿ ಉಳಿದೆ ಎಂಬ ಕನಸಿನಲ್ಲೇ ಅವರಿಗೆ ಒಂದು ಕನಸಿನಲ್ಲೇ ಕನಸಾಗಿ ಕಂಡಿದೆ ಅದು. ದಿನದಿಂದ ದಿನಕ್ಕೆ ವ್ಯಾಧಿ ಬಲಿಯಿತು. ಎಲ್ಲರೂ ಕೂಡ ನನ್ನ ಕೈ ಬಿಟ್ಬಿಟ್ರಲ್ಲ ಅಂತ ಬಹಳ ದುಃಖಿತರಾದರು. ಕೇವಲ ಪಾದೋದಕ ಸೇವನೆಯಿಂದ ಒಂದು ಸಪ್ತಕ ಸೇವೆ ಮಾಡಬೇಕು ಅಂತ ತಿಳ್ಕೊಂಡ್ರು. ಆಗಲಂತೂ ಆಚಾರ್ಯರು ವಿಶೇಷ ಸೋತು ಹೋದರು. ಬಳಲಿಕ್ಕೆ ಅತಿಶಯವಾಯಿತು. ಏಳನೆಯ ದಿನ ರಾತ್ರಿ, ಈ ದಿನವೂ ರಾಯರ ಪ್ರಸಾದವಾಗದಿದ್ದರೆ ಮಾರನೆಯ ಪ್ರಾತಃ ಕಾಲ ತುಂಗಭದ್ರಾ ಪ್ರವೇಶ ಮಾಡಿ ಪ್ರಾಣ ತ್ಯಾಗ ಮಾಡುವನೆಂದು ನಿಶ್ಚಿತರಾದರು. ಅಂತುನಃ ಕಾಯಜಾನ್ ದೋಷಾನ್ ಆತ್ಮಾತ್ಮೀಯ ಸಮುದ್ಭವಾನ್ ಸರ್ವಾನಪಿ ಪುಮರ್ಥಾಂಚ ದದಾತು ಗುರುರಾತ್ಮವಿತು ಎನ್ನುತ್ತಾ ಶ್ರೀರಾಘವೇಂದ್ರಾಯ ನಮಃ, 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 ಶ್ರೀರಾಘವೇಂದ್ರಾಯ ನಮಃ ಎಂದು ಜಪಿಸುತ್ತಾ ಮಹಾದ್ವಾರದಲ್ಲಿ ಮೈ ಮರೆತು ಮಲಗಿಬಿಟ್ಟರಂತೆ. ಪ್ರಭಾತವಾಗುವುದೇ ತಡ ತುಂಗಭದ್ರಾದ ಪ್ರವೇಶವನ್ನು ಮಾಡಿ ದೇಹವನ್ನು ತ್ಯಾಗ ಮಾಡುವೆನೆಂದು ಶಪಥ ಮಾಡಿದ್ದ ಆಚಾರ್ಯರಿಗೆ ಒಂದು ವಿಚಿತ್ರವಾದ ಸ್ವಪ್ನವಾಯಿತು. ಶ್ರೀ ರಾಘವೇಂದ್ರ ಸ್ವಾಮಿಗಳವರು ನಿಜರೂಪದಿಂದ ಪ್ರತ್ಯಕ್ಷರಾಗಿ, ತಮ್ಮ ನೀನು ನನಗೆ ಅನ್ಯನಲ್ಲಪ್ಪ, ನಿನ್ನ ವ್ಯಾಧಿಯು ನನ್ನಿಂದಾಗಲಿ ಶ್ರೀ ಹರಿವಾಯುಗಳಿಂದಲಾಗಲಿ ಪರಿಹಾರವಾಗುವಂಥದ್ದಲ್ಲಪ್ಪ, ನೀನು ಸ್ವತ್ತಮರ ದ್ರೋಹವನ್ನು ಮಾಡಿ ಗಳಿಸಿಕೊಂಡಿರುವೆ, ವಿಜಯದಾಸರೆಂದರೆ ಸಾಮಾನ್ಯರೆಂದು ತಿಳಿದಯ್ಯ, ಭೃಗುಮುನಿಗಳೇ ಶ್ರೀ ವಿಜಯದಾಸರು, ಅವರ ನೈವೇದ್ಯದಲ್ಲಿ ಭೋಜನ ಮಾಡಲು ನಿರಾಕರಿಸಿ ಅನೃತ ಮಾಡಿದೆ, ಅದರಿಂದಲೇ ನಿನಗೀ ವ್ಯಾಧಿ ಪ್ರಾಪ್ತವಾಯಿತು. ವಿಜಯರಾಯರು ಚೀಕಲಪರಿಯಲ್ಲಿರುವವರು, ಅವರಿಗೆ ಶರಣಾಗತನಾಗು, ಅವರೇ ನಿನ್ನನ್ನು ಉದ್ಧರಿಸುವರು, ಮುಂದೆ ನಿನ್ನಿಂದ ಬಹುವಾಗಿ ಸರ್ವಜ್ಞರ ಸೇವೆಯಾಗುವುದಿದೆ, ನೀನು ಜಗದ್ವಿಖ್ಯಾತನಾಗುವೆ, ಸಾಯುವೆನೆಂಬ ಸಾಹಸ ಬೇಡ, ನಿನ್ನ ದುಷ್ಕರ್ಮ ಇಂದಿಗೆ ತೀರಿತು, ಫಲಮಂತ್ರಾಕ್ಷತೆಗಳನ್ನು ತೆಗೆದುಕೋ ಎಂದು ಅನುಗ್ರಹಿಸಿ ಅದೃಶ್ಯರಾದರಂತೆ. ಶ್ರೀನಿವಾಸಾಚಾರ್ಯರಿಗೆ ಎಚ್ಚರವಾಯಿತು. ಕಣ್ಕತ್ತಲೆಯಿಟ್ಟು ಮೈ ಬೆವರಿತು. ಬುದ್ಧಿ ಯೋಡದೆ ನಿಶ್ಚೇತರಾಗಿ ಸ್ವಲ್ಪ ಹೊತ್ತು ಕುಳಿತರಂತೆ. ಕೈಯಲ್ಲಿದ್ದ ಉತ್ತತ್ತಿಯನ್ನು ಮಂತ್ರಾಕ್ಷತೆಯನ್ನು ಕಂಡರಂತೆ. ಸ್ವಪ್ನವೋ ಜಾಗ್ರತೆಯೋ ಎಂದು ಮೂರು ಮೂರು ಬಾರಿ ತನ್ನನ್ನು ತಾನೇ ಕಿವಿಚಿಕೊಂಡರಂತೆ. ಅತ್ತಿತ್ತ ನೋಡಿದರಂತೆ. ಅರುಣೋದಯವಾಗುತ್ತಿರುವುದನ್ನು ಕಂಡು ಜಾಗೃತನಾಗಿ ಓಹ್ ಕುಳಿತಿರುವೆನೆಂದು ಮನಸ್ಸಿಗೆ ನಿರ್ಧಾರವಾಯಿತು. ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಂಡರು. ಮನಸ್ಸಿಗೆ ನಿರ್ಧಾರವಾಯಿತು. ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕೊಂಡಲ್ಲ, ಇಂದಿಗೆ ಗುರುಕೃಪೆಯಾಯಿತೆಂದು ಮನಸ್ಸಿಗೆ ಹರ್ಷವಾಯಿತು. ಇಂದಿಗೆ ನನ್ನ ದುಷ್ಕರ್ಮ ಸವಿಯಿತೆಂದುಕೊಂಡರು. ವಿಜಯರಾಯ ಪಾಹಿ ಮಾ ಪಾಹಿ ಪಾಹಿ ಎಂದು ತಾವು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಪಡುತ್ತಾ ಕುಳಿತರಂತೆ. ಇನ್ನು ಕುಳಿತು ಫಲವಿಲ್ಲವೆಂದು ಹೇಳುವುದಕ್ಕೆ ಪ್ರಯತ್ನಿಸಿ ಸಾಮರ್ಥ್ಯವಿಲ್ಲದೆ ಕುಸಿದು ಕೆಳಗೆ ಬಿದ್ದರಂತೆ. ಬೀಳುತ್ತಿರುವ ಪತಿಯನ್ನು ನೋಡಿ ಆಚಾರ್ಯರ ಪತ್ನಿಯು ಕೈ ಹಿಡಿದು ಉಪಚರಿಸಿದಳು. ನದಿಗೆ ಕರೆದೊಯ್ದು ಸ್ನಾನ ಮಾಡಿಸಿದಳು. ತಾನೇ ಗೋಪಿಚಂದನವನ್ನು ತೇಯ್ದು ದ್ವಾದಶನಾಮಗಳನ್ನು ಬಳಿದಳಂತೆ. ತನಗೆ ತಿಳಿದಂತೆ ಮೃದುವಾಗಿ ಪಂಚಬುದ್ಧಿಗಳನ್ನು ಒತ್ತಿದಳು. ರೋಗದಿಂದ ಕುಶವಾದ ದೇಹ, ಸೇವೆಯಿಂದ ಬಳಲಿದ ಇಂದ್ರಿಯಗಳು, ನಿರಾಶೆಯಿಂದ ಸೋತ ಮನಸ್ಸು, ಏಳು ದಿನಗಳ ಉಪವಾಸದಿಂದ ಕುಗ್ಗಿ ಹೋದ ಕಂಠಸ್ವರ, ಇಂತಹ ಸ್ಥಿತಿಯಲ್ಲೂ ಆಚಾರ್ಯರು ಕೈ ಸಂಜ್ಞೆಯಿಂದ ರಾಯರ ಗುಡಿಗೆ ಹೋಗಬೇಕೆಂದು ಪತ್ನಿಯು ಮಗ ದಾಮೋದರನ್ನು ಪ್ರಯತ್ನದಿಂದ ಆಯಾಸವಾಗದಂತೆ ಎತ್ತಿಕೊಂಡು ಬಂದರಂತೆ. ಗುರುದರ್ಶನ ಮಾಡಿಸಿದರು. ಪಾದೋದಕವನ್ನು ಮೃತ್ತಿಕಾ ಪ್ರಸಾದಾದಿಗಳನ್ನು ದೊರೆತವು. ಪತ್ನಿಯು ಉತ್ತತ್ತಿಯ ಗಂಜಿಯನ್ನು ಮಾಡಿ ಪತಿಗೆ ಪಾರ್ಡ ಮಾಡಿಸಿದಳು. ನಾಲ್ಕಾರು ದಿವಸಗಳಲ್ಲಿ ಆಚಾರ್ಯರಿಗೆ ಸ್ವಲ್ಪ ಚೈತನ್ಯ ಉಂಟಾಯಿತು.